ಧನ್ಯವಾದಂತಹ ಸ್ವಾಗತ ಈಗ ನಾವು ಮಾಡ್ತಾ ಇರತಕ್ಕಂತಹ ಪಾಠ ಕಣ್ಣಪ್ಪನ ಅಂತಿಮ ದಿನಗಳು ಕಣ್ಣಪ್ಪನ ಅಂತಿಮ ದಿನಗಳನ್ನ ಬರೆದಂತವರು ಪಿ ಲಂಕೇಶ್ ರವರು ಇವರು ನವ್ಯ ಸಾಹಿತ್ಯದ ಪ್ರಮುಖ ಕವಿಗಳು ಕತೆಗಾರರು ಕಾದಂಬ ಕಾದಂಬರಿಗಾರರು ಕೂಡ ಆಗಿರ್ತಾರೆ ವಿಮರ್ಶಕ ಹಾಗೂ ಪತ್ರಿಕೋದ್ಯಮಿಯಾಗಿ ಕೂಡ ಇವರು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು ಪಿ ಲಂಕೇಶ್ ರವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೋನಗವನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕಾವ್ಯ ಸಂಕನಗಳು ಯಾವ ರೀತಿಯಾಗಿದೆ ಅಂದರೆ ತಲೆಮಾರು ಬಿಚ್ಚು ಕಾದಂಬರಿಗಳು ಮುತ್ಸಂಜೆಯ ಕಥಾ ಪ್ರಸಂಗ ಬಿರುಕು ಅಕ್ಕ ಇವು ಇವರ ಕಾದಂಬರಿಗಳಾಗಿವೆ ಕಥಾ ಸಂಕನಗಳು ನಾನಲ್ಲ ಕೆರೆಯ ನೀರು ಕೆರೆಗೆ ಚೆಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಮತ್ತು ಇನ್ನಿತರ ಕೂಡ ಇವರು ಬರೆದಿರ್ತಾರೆ ಇವರು ಚಲನಚಿತ್ರ ನಿರ್ದೇಶನ ನಿರ್ದೇಶನವನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಪಲ್ಲವಿ ಅನುರೂಪ ಮುಂತಾದವುಗಳನ್ನ ಇವರು ನಿರ್ದೇಶನ ಕೂಡ ಮಾಡಿದ್ದಾರೆ ನಟರಾಗಿ ಪ್ರಕಾಶಕರಾಗಿ ಮುದ್ರಕರಾಗಿ ಸಾಹಿತ್ಯದ ಎಲ್ಲಾ ರಂಗಗಳಲ್ಲಿ ಆಳವಾಗಿ ಹಿಡಿದು ಒಂದು ಕಾಲಮಾನದ ಮಹತ್ವದ ಲೇಖಕರ ಸಾಲಿನಲ್ಲಿ ನಿಲ್ಲುವ ಬಹುಮುಖಿ ವ್ಯಕ್ತಿತ್ವದ ವ್ಯಕ್ತಿ ಪಿ ಲಂಕೇಶ್ ರವರು ಇವರು ಎರಡ್ ಸಾವಿರದ ಇಸ್ವಿಯಲ್ಲಿ ಇಹ ಲೋಕವನ್ನ ತನ್ನ ಹೆಸರಿನ ಪತ್ರಿಕೆಯ ಒಂದು ಎರಡು ದಶಕಗಳಷ್ಟು ಕಾಲ ಯಾವುದೇ ಜಾಹೀರಾತುಗಳಿಲ್ಲದೆ ಪಿ ಲಂಕೇಶ್ ರವರು ನಡೆಸಿದವರು ಪಿ ಲಂಕೇಶ್ ಅವರು ಮೂಲತಃ ಅಧ್ಯಾಪಕರು ಅಪಾರವಾದ ಓದು ವ್ಯಾಪಕವಾದ ಬರವಣಿಗೆಯ ಮೂಲಕ ಅವರು ಗುರುತಿಸ್ಕೊಂಡಿರ್ತಕ್ಕಂಥವ್ರು ಉತ್ತಮ ಬೋಧಕರಾಗಿ ಲಂಕೇಶ್ ವಿದ್ಯಾರ್ಥಿಗಳ ವಲಯದಲ್ಲಿ ಗಮನ ಸೆಳೆದಕ್ಕಿಂತ ಬರಹದಲ್ಲಿ ಸಮಷ್ಟಿಗರ ಸಮಷ್ಟಿಗರ ಗಮನ ಸೆಳೆದದ್ದು ಹೆಚ್ಚು ಲಂಕೇಶ್ನಂತಹ ಗದ್ಯ ಬರಹಗಾರರು ಕನ್ನಡ ನಾಡಿನ ಬಹುದೊಡ್ಡ ಆಸ್ತಿ ಈ ಒಂದು ಕವಿ ಏನು ಪಾಠ ಇದೆ ಇದು ಎರಡು ವರ್ಷಗಳ ಹಿಂದೆ ಪಿ ಲಂಕೇಶ್ ರವರು ಓದಿರ್ತಾರೆ ಫ್ರಾನ್ಸ್ ನ ಪ್ರಖ್ಯಾತ ಲೇಖಕ ಅನಟೋಲ್ ಫ್ರಾನ್ಸ್ ನ ಕಥೆಯೊಂದನ್ನು ಇಂಗ್ಲಿಷ್ ಸಾಹಿತಿ ಜಾರ್ಜ್ ಆರ್ವೆಲ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರೇಡಿಯೋ ನಾಟಕವನ್ನಾಗಿ ಕೂಡ ಮಾಡಿರ್ತಾರೆ ಆದರೆ ಅದು ಸಿಯಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಕಳೆದೋಗಿರುತ್ತೆ ಆ ಕಳೆದ ಹೋದಂತಹ ನಾಟಕವನ್ನ ಹುಡುಕಿ ತೆಗೆದಂಥವರು ಡಬ್ಲ್ಯೂ ಜೆ ಎಸ್ ಎಂಬ ವಿದ್ವಾಂಸರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇವರು ಇದನ್ನ ಪ್ರಕಟಿಸ್ತಾರೆ ಅದರ ಸಾರಾಂಶ ಕನ್ನಡದಲ್ಲಿ ಈ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕೂಡ ನಾವು ನೋಡಬಹುದಾಗಿದೆ ಈಗ ಪಾಠದತ್ತ ಬರೋದಾದ್ರೆ ಕಣ್ಣಪ್ಪ ನೂಕೋ ಗಾಡಿಯಲ್ಲಿ ತರಕಾರಿ ವ್ಯಾಪಾರವನ್ನ ಮಾಡತಕ್ಕಂತಹ ವ್ಯಕ್ತಿಯಾಗಿರ್ತಾರೆ ಅವರಿಗೆ ಸುಮಾರು ಅರವತ್ತು ವರ್ಷಗಳಾಗಿರುತ್ತೆ ಅವರು ಐವತ್ತು ವರ್ಷಗಳಿಂದ ಕೂಡ ಇದೇ ಒಂದು ತರಕಾರಿ ವ್ಯಾಪಾರವನ್ನ ಕೂಡ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಲಾಲ್ಬಾಗ್ ಹೋಗಿ ತಮ್ಮ ಅರಾಜ್ನಲ್ಲಿ ಅವರು ತರಕಾರಿಯನ್ನ ಕೊಂಡ್ಕೊಳ್ತಾರೆ ನಂತರ ಕಳಾತ್ಮಕವಾಗಿ ಆ ಗಾಡಿಯ ಮೇಲೆ ಅವರು ಆ ತರಕಾರಿಗಳನ್ನ ಜೋಡಿಸಿ ಅವರ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಲಾಲ್ಬಾಗ್ನ ಈಸ್ಟ್ ಅಂದ್ರೆ ಪೂರ್ವದಲ್ಲಿರ್ತಕ್ಕಂತಹ ಒಂದು ದ್ವಾರ ಇರುತ್ತೆ ಆ ದ್ವಾರದಲ್ಲಿ ಇವರು ಬಂಡಿಯನ್ನ ಅಂದ್ರೆ ಗಾಡಿಯನ್ನ ನಿಲ್ಲಿಸಿ ಒಂದು ಮೂಲೆಯಲ್ಲಿರತಕ್ಕಂ ಒಂದು ಹೋಟೆಲ್ನಲ್ಲಿ ಅವರು ಕಾಫಿಯನ್ನ ಕುಡಿದು ಮುಂದಿನ ತಮ್ಮ ವ್ಯಾಪಾರಕ್ಕಾಗಿ ಅವರು ಮುಂದುವರಿತಾರೆ ನಂತರ ಗೋರೆಕಾಯಿ ಬೆಂಡೆಕಾಯಿ ನುಗ್ಗೆಕಾಯಿ ಸೋರೆಕಾಯಿ ಅಂತೂ ತಮ್ಮ ಸುಂದರವಾದ ಮಧುರ ಕಂಚಿನ ಕಂಠದಲ್ಲಿ ಕೂಗುತ್ತಾ ಬಿನ್ನಿಪೇಟೆ ಶ್ರೀರಾಂಪುರ ಈ ಏರಿಯಾದ ಒಂದು ಇಕ್ಕಟ್ಟಿನ ಜಾಗಗಳಲ್ಲಿ ಅವರು ಹೋಗ್ತಾ ಇರ್ತಾರೆ ಅವರು ಬೇರೆ ರಸ್ತೆಗಳಿಗೆ ಹೋಗಿದ್ದೆ ತೀರಾ ಕಡಿಮೆ ಆಗಿರುತ್ತೆ ಲಾಲ್ಬಾಗ್ ಇರ್ಬೋದು ಬಿನ್ನಿಪೇಟೆ ಇರ್ಬೋದು ಶ್ರೀರಾಂಪುರ ಇರ್ಬೋದು ಹೆಚ್ಚೆಂದ್ರೆ ಹೆಚ್ಚದಾಗಿ ಅವರು ಮಲ್ಲೇಶ್ವರಂನ ಕೂಡ ಹೋಗಿರ್ತಾರೆ ಇದು ಆತನ ಒಂದು ಕಾಯಂ ವಲಯ ಆಗಿರುತ್ತೆ ಬಿನ್ನಿಪೇಟೆ ಹತ್ತಾರು ಮನೆಗಳು ಈತನ ಕಾಯಂ ಗಿರಾಕಿಗಳು ಕೂಡ ಆಗಿರ್ತಾರೆ ನಂತರ ಆ ಏರಿಯಾದ ಇರ್ತಕ್ಕಂತಹ ಹೆಂಗಸರು ಮಕ್ಕಳಿಗೆಲ್ಲ ಕೂಡ ಈತನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗಂತನ್ಬಿಟ್ಟು ಅವರ ಹೆಸರಾಗ್ಲಿ ವೃತ್ತಿ ಆಗ್ಲಿ ಈ ಯಾವುದರ ಬಗ್ಗೆನೂ ಅವರು ಕಣ್ಣಪ್ಪನವರು ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಮತ್ತೆ ಗಿರಾಕಿಗಳಿಗೂ ಇವ್ರಿಗೂ ಯಾವುದೇ ರೀತಿಯಾದಂತಹ ವಿಚಿತ್ರ ಸ್ನೇಹದಲ್ಲಿ ಇವರ ಸ್ನೇಹ ಏನಿರುತ್ತೆ ಅದರಲ್ಲಿ ಸಲಿಗೆ ಆಗಲಿ ವಿಶೇಷ ಕುತೂಹಲವಾಗಲಿ ಕೂಡ ಇರೋದಿಲ್ಲ ಆತನನ್ನ ಅವರು ಕೂಡ ನಂಬ್ತಾರೆ ಆತನ ಒಂದು ಬೆಂಡೆಕಾಯಿ ಏನು ಬಲ್ತಿರುವಾಗ ಹಲವೊಮ್ಮೆ ಹಿಯಾಲಿಸಿ ಅದು ಅಂದ್ರೆ ಹೀಯಾಳಿಸ್ಬಿಟ್ಟು ಅದೊಂದು ವ್ಯಾಪಾರ ತಂತ್ರ ಮಂತ್ರವನ್ನ ರೂಪಿಸಿ ಆದಷ್ಟು ಕಡಿಮೆ ಬೆಲೆಗೆ ಕೊಳ್ಳಲು ಅವರು ಚೌಕಾಸಿಯನ್ನ ಕೂಡ ಮಾಡ್ತಾರೆ ಅದು ಕಣ್ಣಪ್ಪನಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಗಿರಾಕಿಗಳಿಗೂ ಕೂಡ ನಾವು ಮಾಡ್ತಾ ಇರೋದು ಚೌಕಾಸಿ ಅಂತನ್ಬಿಟ್ಟು ಗೊತ್ತಿರುತ್ತೆ ರೇಖಾಯಿಗೆ ಎಷ್ಟು ಅಂತನ್ಬಿಟ್ಟು ಒಬ್ಬರು ಗೃಹಿಣಿ ಕೇಳಿದರೆ ಎರಡು ರೂಪಾಯಿ ಅನ್ಬಿಟ್ಟು ಇರುತ್ತೆ ಅದು ಆದರೆ ಬರೇ ಎರಡು ರೂಪಾಯಿ ಅನ್ಬಿಟ್ಟು ಕೂಡ ಹೇಳ್ತಾರೆ ಅಂದರು ಅಂದ್ರೆ ಗುರು ಅಂದ್ರೆ ಗೃಹಿಣಿ ಏನಿರ್ತಾರೆ ಅವರು ಎರಡು ಕೆ ಜಿ ಕೊಂಡ್ಕೊಂಡ್ರೆ ಮಾಡ್ತಾರೆ ಒಂದೂವರೆ ರೂಪಾಯಿಯನ್ನ ಕೊಡ್ತಾರೆ ಅಂದ್ರೆ ಕಣ್ಣಪ್ಪ ಕೂಡ ಮರು ಮಾತನಾಡದೆ ಅದನ್ನ ತೆಗೆದುಕೊಳ್ಬೇಕಾಗತ್ತೆ ಹೀರೆಕಾಯಿ ಚಿನ್ನದಂತ ಹೀರೇಕಾಯಿ ರಸಗುಲ್ಲಾ ರಸಗುಲ್ಲಾ ಅಂತಂದು ಬಿಟ್ಟು ಕೂಡ ಕೂಗ್ತಾ ಕುಡಕ್ತಾರೆ ಆತ ಹೀರೇಕಾಯಿಯನ್ನ ಬಿಟ್ಟು ರಸಗುಲ್ಲಾ ಅಂತಂದು ಯಾವಾಗ ಕೂಗ್ತಾರೋ ಆಗ ಗ್ರಾಹಕರಿಗೆ ಅರ್ಥ ಆಗುತ್ತೆ ಅದು ಖರ್ಚಾದ ಒಂದು ಏನ ಹಣ್ಣಿರುತ್ತೆ ಅದನ್ನ ಅವರು ಹಾಕಿ ಕರೀತಾರೆ ಅಂತ ಅನ್ಬಿಟ್ಟು ಹೆಂಗಸರು ಕೂಡ ಗೊತ್ತಿರುತ್ತೆ ಈ ತಮಾಷೆ ಮತ್ತು ವಿಶ್ವಾಸ ಆತನ ವ್ಯಾಪಾರದಲ್ಲಿ ಒಂದು ಮುಖ್ಯವಾದಂತಹ ಭಾಗವಾಗಿ ಹೀಗೆ ಒಂದು ಶಿವರಾತ್ರಿ ದಿನ ಏನಾಗುತ್ತೆ ಅಂದ್ರೆ ಒಂದು ಆ ಶಿವರಾತ್ರಿ ಆದ ಒಂದು ವಾರಕ್ಕೆ ಏನಾಗುತ್ತೆ ಅಂದ್ರೆ ಕಣ್ಣಪ್ಪ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಿ ಟಿ ಎಸ್ ನ ಕಂಡಕ್ಟರ್ ಆಗಿರ್ತಕ್ಕಂತಹ ರಾಮಣ್ಣನ ಮನೆ ಹೆದರು ಅವರು ವ್ಯಾಪಾರಕ್ಕಾಗಿ ನಿಂತು ಬಿಡ್ತಾರೆ ಯಾರು ಕಣ್ಣಪ್ಪನವರು ರಾಮಣ್ಣನ ಹೆಂಡತಿ ಒಂದು ಕಿರಣಿ ಅಂಗಡಿಯನ್ನ ಇಟ್ಟಿರ್ತಾರೆ ಅಂದ್ರೆ ಕಿರಣಿ ಅಂಗಡಿ ಅಂದ್ರೆ ದಿನಸಿ ಅಂಗಡಿಯನ್ನು ಅವರು ಕೂಡ ಇಟ್ಟಿರ್ತಾರೆ ಅವರು ಕಿರಣಿ ಅಂದ್ರೆ ದಿನಸಿ ಅಂಗಡಿಯನ್ನ ಬಿಟ್ಟು ಅಡುಗೆ ಮನೆಗೆ ಹೋಗಿ ಕರ್ ತರಕಾರಿ ಹಾಕಿಕೊಳ್ಳಲು ಒಂದು ಅಂದ್ರೆ ಏನು ಬೇಕಾದಂತಹ ಒಂದು ಬೇಷನ್ ಅಥವಾ ಬಕೆಟ್ ಅನ್ನ ತಂದು ಆ ಹೆಂಗಸು ಗೋರಿಕಾಯಿ ಮೇಲೆ ಕಣ್ಣು ಹಾಕಿ ಏನು ಚೌಕಾಸಿಯನ್ನ ಮಾಡ್ಲಿಕ್ಕೆ ಇಳಿತಾರೆ ಅಂದ್ರೆ ಆ ಹೆಂಗ್ಸು ಅಂದ್ರೆ ಯಾರು ರಾಮಣ್ಣನ ಹೆಂಡತಿ ಏನ್ ಮಾಡ್ತಾರೆ ಆ ಗೋರಿಕಾಯಿ ಮೇಲೆ ಒಂದು ಕಣ್ಣು ಹಾಕ್ಬಿಟ್ಟು ಚೌಕಾಸಿ ಮಾಡ್ಲಿಕ್ಕೆ ಇಳಿತಾಳೆ ಒಂದು ಆ ಕಣ್ಣಪ್ಪ ಏನು ಅಂದ್ರೆ ಇವರು ಕೂಡಾನು ಚೌಕಾಸಿ ಮಾಡ್ಲಿಕ್ಕೆ ಇಳಿತಾರೆ ಅಷ್ಟರಲ್ಲಿ ಏನಾಗಿರುತ್ತೆ ಅಂದ್ರೆ ರಸ್ತೆಯಲ್ಲಿ ವಾಹನಗಳು ಸೇರತೊಡಕ್ತವೆ ಅಂದ್ರೆ ವಾಹನಗಳು ಕೂಡ ಬಂದು ಸೇರ್ಕೊಂಡ್ಬಿಡ್ತವೆ ಮತ್ತೆ ರಾಮಣ್ಣನ ಹೆಂಡತಿ ತರಕಾರಿಯನ್ನೆಲ್ಲ ಒಂದು ಬಿಟ್ಟು ಕೊನೆಗೆ ಹಾರಿಸ್ಕೊಂಡಿದ್ದು ಆ ಏನ್ ಬೇಕು ಅದನ್ನ ಹಾರ್ಸ್ಕೊಂತಾಳೆ ಒಟ್ಟು ಐದು ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಾಗ್ಲೆ ಕಣ್ಣಪ್ಪನ ನೂಕುವ ಗಾಡಿಗೆ ಏನಾಗಿರುತ್ತೆ ಅಂದ್ರೆ ವಾಹನಗಳಿಗೆ ಅಡ್ಡಿಯಾಗಿ ನಿಂತಿರುತ್ತೆ ಅಲ್ಲೇ ಇದ್ದ ಒಂದು ಕಾನ್ಸ್ಟೇಬಲ್ ಅದನ್ನ ಗಮನಿಸ್ತಾನೆ ಆ ಕಾನ್ಸ್ಟೇಬಲ್ ಕಣ್ಣಿಗೆ ಬಿದ್ದಿದ್ದ ಹಾಗೆ ಒಂದು ವಿಷಲ್ ಹಾಕಿ ಹತ್ರ ಬರ್ತಾನೆ ಅಷ್ಟರಲ್ಲಿ ರಾಮಣ್ಣನ ಹಿಂದತಿ ಏನ್ ಮಾಡ್ತಾಳೆ ಮನೆಯೊಳಕ್ಕೆ ಹೋಗ್ಬಿಟ್ಟು ಮಾಯ ಆಗೋಗ್ಬಿಡ್ತಾಳೆ ಆಕೆ ಐದು ಒಂದಕ್ಕೆ ಹಿಂದಕ್ಕೆ ಬರೋವರೆಗುನು ಕಣ್ಣಪ್ಪ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಆತನಿಗೆ ಆ ದುಡ್ಡು ಮುಖ್ಯ ಆಗಿರುತ್ತೆ ಯಾಕಂದ್ರೆ ಅವನು ದಿನದ ವ್ಯಾಪಾರಿ ಆಗೋದ್ರಿಂದ ಮುಂದಿನ ದಿನ ಅವನು ತರ್ಕಾರಿನ ಕೊಂಡ್ಕೊಳ್ಬೇಕಾದ್ರೆ ಅವನು ಸಾಲವನ್ನ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ಆದ್ರಿಂದ ಮತ್ತೆ ಅವನು ತೆಗೆದುಕೊಳ್ಳದೆ ಹೋಗ್ತಕ್ಕಂತಹನು ಅಂದ ಮುಂದೆ ಹಿಂದೆ ಎಲ್ಲ ಒಂದು ರಿಕ್ಷಾ ಇರ್ಬೋದು ಗಾಡಿ ಲಾರಿ ಬಸ್ಸುಗಳಿಂದ ನಿಂತಲ್ಲೇ ಎಲ್ಲ ಕೂಡ ನಿಂತು ಬಿಟ್ಟಿರುತ್ತೆ ಇವರುನು ಹಿಂದೆ ಮುಂದೆ ಎಲ್ಲಾನು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಇರೋದ್ರಿಂದ ಇವರು ಕೂಡ ನಿಂತಲ್ಲೇ ನಿಂತು ಬಿಟ್ಟಿರ್ತಾರೆ ಪೊಲೀಸ್ ಅಂದ್ರೆ ಕಾನ್ಸ್ಟೇಬಲ್ ನ ವಿಜಯಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮುಂದೆ ಹೋಗು ಹೋಗ್ತೀಯೋ ಇಲ್ವೋ ಅಂತ ಅಂದ್ಬಿಟ್ಟು ಕಾನ್ಸ್ಟೇಬಲ್ ಹಬ್ಬರ್ಸ್ಕೊಂಡು ಅಂದ್ರೆ ಗದ್ರುಕೊಂಡು ಬರ್ತಾನೆ ಬಸ್ ನಲ್ಲಿ ಬಸ್ ನ ಕಂಡಕ್ಟರ್ ಏನ್ ಹೇಳ್ತಾನಂದ್ರೆ ಹೇ ಬೆಂಡೆಕಾಯಿ ಮುಂದೆ ಹೋಗು ಅಂತನ್ ಬಿಟ್ಟು ಕೂಡನು ಅರಚ್ತಾ ಇರ್ತಾನೆ ಆ ಗದ್ದಲದಲ್ಲಿ ಕಣ್ಣಪ್ಪನಿಗೆ ಏನೇನೋ ಆಗುತ್ತೆ ಏನೇನೋ ತೋಚ್ ಬಿಡುತ್ತೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಹತ್ತಿರ ಬಂದು ಬೈತಾ ಬೈಯೋದಕ್ಕೆ ಶುರು ಮಾಡ್ತಾನೆ ಆ ಪೊಲೀಸರೇ ಹೋಗೋಕೆ ದಾರಿ ಎಲ್ಲಿದೆ ಅಂತನ್ ಬಿಟ್ಟು ಕೂಡ ಕೇಳ್ತಾರೆ ಕಣ್ಣಪ್ಪನವರು ಏನೇನೋ ಕೂಗಿ ಕೇಳುವಷ್ಟರಲ್ಲಿ ಕಾನ್ಸ್ಟೇಬಲ್ ಹತ್ತಿರಕ್ಕೆ ಬಂದು ದಬಾಯಿಸ್ತಾನೆ ಕೂಗುತ್ತಾನೆ ಕಣ್ಣಪ್ಪನಿಗೆ ಸಿಟ್ಟು ಬರುತ್ತೆ ಹತಾಶೆಯಿಂದ ಇವರು ಕೂಡನು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾನ್ಸ್ಟೇಬಲ್ ಅದಕ್ಕೆ ಏನ್ ಹೇಳ್ತಾರೆ ಏನಂದೇ ಪೊಲೀಸ್ಗೆ ಧಿಕ್ಕಾರ ಅಂದ ಪೊಲೀಸ್ಗೆ ಧಿಕ್ಕಾರ ಅಂದ ಕಣ್ಣಪ್ಪ ಪೊಲೀಸ್ ಅಂದ್ರೆ ಪೊಲೀಸ್ಗೆ ಧಿಕ್ಕಾರ ಅಂದಿದ್ದಿ ಬಾ ಮಾವನ ಮನೆಗೆ ಅಂತಂದ್ಬಿಟ್ಟು ಪೊಲೀಸ್ನವ ಕಣ್ಣಪ್ಪನಿಗೆ ಇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಿಡ್ತಾನೆ ನಂತರ ಏನಾಗುತ್ತೆ ಆದ್ದೆಲ್ಲ ಕಣ್ಣಪ್ಪನಿಗೆ ಹೆಂಗೆಂಗೋ ಅನ್ನಿಸ್ಬಿಡುತ್ತೆ ಈಗ ಆಗ್ಬಹುದೇ ಅಂತಂದ್ಬಿಟ್ಟು ಅನ್ಕೊಂಡಿರ್ಲಿಲ್ಲ ಕಣ್ಣಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ಯೋಚನೆ ಮಾಡ್ತಾನೆ ಏನಕ್ಕೆ ಈಗ ಆಯ್ತು ಯಾವ ರೀತಿಯಾಗಿ ಇದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ಕೂಡ ಯೋಚನೆ ಮಾಡ್ತಾನೆ ಗಾಡಿಯನ್ನ ನಡು ರಸ್ತೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾನೆ ಕಣ್ಣಪ್ಪ ಕಂಡಕ್ಟರ್ ರಾಮನ ಹೆಂಡತಿ ಐದು ರೂಪಾಯಿ ಕೂಡನು ಕೊಟ್ಟಿರೋದಿಲ್ಲ ಪೊಲೀಸ್ನವ ಯಾವ ಪ್ರಶ್ನೆಗೂ ಉತ್ತರ ಅಂದ್ರೆ ಇಂತ ನಾ ಕಣ್ಣಪ್ಪನಲ್ಲಿ ಇರೋದಿಲ್ಲ ಸುತ್ತಲೂ ನೋಡ್ತಾನೆ ಪೊಲೀಸ್ ಸ್ಟೇಷನ್ ಅಷ್ಟೇನು ಕೆಟ್ಟದಾಗಿರೋದಿಲ್ಲ ಇರೋದಿಲ್ಲ ಯಾರೂ ಕೂಡ ಅವಮಾನ ಕೂಡ ಮಾಡಿರೋದಿಲ್ಲ ಅವನಿಗೆ ಸಂಜೆ ಕೂಡ ಊಟವನ್ನ ಕೊಡ್ತಾರೆ ಆದ್ರೂ ಕೂಡ ಯೋಚನೆ ಮಾಡ್ತಾನೆ ಇದೆಲ್ಲ ನನ್ನ ಜೀವನದಲ್ಲಿ ಆಗುತ್ತಿದೆ ಅಂತನ್ಬಿಟ್ಟು ನಂಬಕ್ ಕೂಡ ಕಣ್ಣಪ್ಪನಿಗೆ ಆಗೋದಿಲ್ಲ ಮರುದಿನ ಕೋರ್ಟ್ ನಲ್ಲಿ ಕಣ್ಣಪ್ಪನನ್ನ ಹಾಜರು ಮುಂಚೆ ಏನು ಮಾಡ್ತಾರೆ ಲಾಯರ್ ಬೇಕಾಗಿರುತ್ತೆ ಲಾಯರ್ ಬೇಕೇನು ಕೂಡ ಹೇಳಿರ್ತಾರೆ ಕಣ್ಣಪ್ಪ ಹೇಗೋ ವಿಷಯವನ್ನ ತನ್ನ ಅಂದ್ರೆ ತನ್ನ ಇರ್ತಕ್ಕಂತ ವಕೀಲ ಚಂದ್ರಣ್ಣನಿಗೆ ಹೇಳ್ಬಿಟ್ಟು ಕಳಿಸ್ತಾರೆ ಚಂದ್ರಣ್ಣ ಯಾರಂದ್ರೆ ಆತ ಒಬ್ಬ ಯುವಕ ಆಗಿರ್ತಾನೆ ನಾಲ್ಕೈದು ವರ್ಷಗಳಿಂದ ಮಾತ್ರ ಲಾಯರ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ ಕಣ್ಣಪ್ಪನ ವಿವರಗಳನ್ನ ಅರ್ಧ ನಂಬುತ್ತಾ ಅರ್ಧ ನಂಬಲಾಗದ ಅಂತಹ ಸ್ಥಿತಿಯಲ್ಲಿ ಆತ ಕೇಳ್ತಾನೆ ಯಾಕಂದ್ರೆ ಕಣ್ಣಪ್ಪನ ಕಣ್ಣಪ್ಪ ತುಂಬಾ ಗೊಂದಲದಲ್ಲಿದ್ದದ್ದರಿಂದ ಅದೆಲ್ಲ ಬೇಡ ಕಣ್ಣಪ್ಪ ನೀನು ಪೊಲೀಸ್ಗೆ ಧಿಕ್ಕಾರ ಹೊಂದಿದ್ದು ಅಂತ ಅಂತನ್ಬಿಟ್ಟು ಹೇಳು ಅಂತನ್ಬಿಟ್ಟು ಚಂದ್ರಣ್ಣ ಕಣ್ಣಪ್ಪನಿಗೆ ಕೇಳ್ತಾರೆ ಕಣ್ಣಪ್ಪ ಎಂದು ಕೂಡ ಚರ್ಚಿಸ್ ತಂದ ಚರ್ಚೆಯಲ್ಲಿ ತೊಡಗಿದ್ದಂತವನ ಅಲ್ಲ ಆದ್ದರಿಂದ ಆ ವಕೀಲರನ್ನ ಕೂಡ ಅವನು ನೋಡಿರೋದಿಲ್ಲ ಯಾಕಂದ್ರೆ ಯಾವುದೇ ಗಲಾಟೆಗೆ ಹೋಗದಂತಹ ಕಣ್ಣಪ್ಪನಿಗೆ ಇದೊಂದು ವಿಚಿತ್ರವಾದಂತಹ ಸನ್ನಿವೇಶ ಆಗಿರುತ್ತೆ ಕಣ್ಣಪ್ಪ ಗೊಂದಲಗೊಂಡು ಸುಮ್ಮನಿದ್ದಾಗ ಚಂದ್ರನಿಗೆ ಅರ್ಥ ಆಗುತ್ತೆ ಸತ್ಯ ಹೇಳು ಅಂದ ಆಗ ಅಲ್ಲ ನಾನು ಯಾವಾಗ ಹಾಗಂತ ಹಂದೆ ಆತ ನೀನು ಪೊಲೀಸ್ಗೆ ಧಿಕ್ಕಾರ ಹಂದಿದ್ದಿ ಅಂದ ನಾನು ಪೊಲೀಸ್ಗೆ ಧಿಕ್ಕಾರ ಅಂದೆ ಹೌದಲ್ವಾ ನಾನು ಹಾಗಂದೆ ಅಂದೆ ಅಂತ ಕಾಣುತ್ತೆ ಅಲ್ಲಿ ತುಂಬಾ ಗಲಾಟೆ ಇತ್ತು ಸರ್ ಅಂದ ಅಂದಿರು ನಾನು ಹಂದಿರ್ಬೋದು ಅಂದೆ ಅಂತ ಕಾಣುತ್ತೆ ಅಂತನ್ಬಿಟ್ಟು ಅಂದ್ರೆ ಗೊಂದಲಮಯವಾಗಿರುತ್ತೆ ಆತ ಏನಂತಾನೋ ಏನ್ ಮಾತಾಡ್ತಿದ್ದಾನೋ ಒಂದು ಕೂಡ ಚಂದ್ರನಿಗೂ ತಿಳಿಯೋದಿಲ್ಲ ಅಂದರೂ ಹಂದಿರಬಹುದು ಅಂತಂದ್ಬಿಟ್ಟು ಇವನು ಕೂಡ ಅನುಮಾನಾಸ್ಪದವಾಗಿ ಮಾತಾಡ್ತಾನೆ ಹಾಗ ಬಾ ದಾರಿಗೆ ನೀನ್ ಹಂದಿದ್ದೀಯಾ ಅದಕ್ಕೆ ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಇದರಿಂದ ಹೊರಬರ್ಬೇಕಾದ್ರೆ ಇರ್ತಕ್ಕಂತಹದ್ದು ಒಂದೇ ದಾರಿ ಕೋರ್ಟ್ ನಲ್ಲಿ ನೀನು ತುಪ್ಪು ಹುಪ್ಕೊಂಡ್ಬಿಡು ಅಂತಂದ್ಬಿಟ್ಟು ಕೂಡನು ಚಂದ್ರನ್ನ ಕಣ್ಣಪ್ಪನಿಗೆ ಹೇಳ್ತಾರೆ ಇದನ್ನ ನೀನು ಒಪ್ಕೊಂಡಿದ್ದೆ ಆದ್ರೆ ನಿನಗೆ ಸಾಮಾನ್ಯವಾದಂತಹ ಶಿಕ್ಷೆ ಸಿಗುತ್ತೆ ಅಂತನ್ಬಿಟ್ಟು ವಕೀಲ ಚಂದ್ರಣ್ಣ ಕಣ್ಣಪ್ಪನಿಗೆ ಹೇಳ್ತಾನೆ ಕಣ್ಣಪ್ಪನಿಗೆ ಏನನ್ಸುತ್ತೆ ಅಂದ್ರೆ ನಾನು ಅಂದ ಅದು ನನ್ನ ಹನ್ನಲ್ಲ ಆ ರೀತಿಯಾಗ ಅಂದ ಹಾಗೆ ನನಗೆ ಕಾಣಿಸ್ಲಿಲ್ವಲ್ಲ ಅಂತನ್ಬಿಟ್ಟು ಆ ಯೋಚನೆಯನ್ನ ಮಾಡ್ತಾ ಇರ್ತಾನೆ ನಂತರ ಮರುದಿನ ಏನಾಗುತ್ತೆ ಕೋರ್ಟ್ನಲ್ಲಿ ಹಾಜರ್ ಪರಿಸ್ತಾರೆ ಹಾಜರ್ ಪರಿಸಿದಾಗ ಎಲ್ಲರೂ ಕೂಡ ಅಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ಇರ್ತಾರೆ ವಕೀಲರು ಗುಮಸ್ತರು ಎಲ್ಲರೂ ಕೂಡ ಇರ್ತಾರೆ ಜನ ಸಮೂಹವೇ ಇರುತ್ತೆ ಈ ಎಲ್ಲವನ್ನೂ ಕೂಡ ಕಂಡಂತಹ ಕಣ್ಣಪ್ಪನಿಗೆ ಒಂದ್ ರೀತಿ ದಂಗಾಗಿ ಹೋಗ್ತಾರೆ ತುಂಬಾ ಬೆರಗಾಗ್ ಬಿಡ್ತಾರೆ ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಕಣ್ಣಪ್ಪನಿಗೆ ಒಳ್ಳೆಯವ ರೀತಿಯಾಗೇ ಕಾಣ್ತಾ ಇರ್ತಾರೆ ಕಣ್ಣಪ್ಪ ಎಂದೂ ಕೂಡ ದೊಡ್ಡವರ ಬಗ್ಗೆ ಅಸೂಯೆ ಆಗ್ಲಿ ಕೋಪ ಆಗ್ಲಿ ತೋರಿರ್ತಕ್ಕಂತಹ ವ್ಯಕ್ತಿ ಆತನಲ್ಲ ಆಗಿರ್ತಾನೆ ಆ ಆತ ಅವತ್ತು ಏನಾಗಿರುತ್ತೆ ನ್ಯಾಯಮೂರ್ತಿ ಅವರನ್ನ ನೋಡಿ ಕಣ್ಣಪ್ಪನಲ್ಲಿ ಭಯನೂ ಇರುತ್ತೆ ಭಕ್ತಿ ಕೂಡ ಮೂಡುತ್ತೆ ಗೌರವ ಕೂಡ ಅವ್ರಿಗೆ ಸಲ್ಲಿಸ್ಬೇಕು ಅಂತನ್ಬಿಟ್ಟು ಕೂಡ ಅನ್ಸುತ್ತೆ ಆ ಕನ್ನಡದ ಅಂದ್ರೆ ಕನ್ನಡ ಕನ್ನ ಕನ್ನಡಕದ ಮೂಲಕ ತಲೆ ತಗ್ಗಿಸಿದರು ಯಾರು ಕಣ್ಣಪ್ಪನವರು ತುಂಬಾ ಸೌನ್ಯವಾಗಿ ಮತ್ತೆ ಅನ್ಯಾಯ ಮಾಡಬೇಕೆಂಬ ಯಾವುದೇ ಉದ್ದೇಶದಲ್ಲಿ ಉದ್ದೇಶನೂ ಕೂಡ ನ್ಯಾಯಾಧೀಶರಲ್ಲಿ ಇರ್ತಾ ಇರಲಿಲ್ಲ ಅವರ ಪ್ರಶ್ನೆಗಳು ಅಷ್ಟೇ ಸೌಮ್ಯವಾಗಿದ್ದರಿಂದ ತುಂಬಾ ಒಳ್ಳೆ ಮಾತುಗಳಿಂದ ನ್ಯಾಯಾಧೀಶರ ಮಾತು ಕೂಡ ಕೂಡಿದ್ವು ಅವರ ಮೊದಲ ಸಾಕ್ಷಿಗಳನ್ನು ಕಣ್ಣಪ್ಪನನ್ನು ಅರೆಸ್ಟ್ ಮಾಡಿದ ರನ್ನ ಅವರು ಕರೆಸರ ಅಂದ್ರೆ ಅವರ ಮೊದಲನೇ ಸಾಕ್ಷಿ ಯಾರು ಅಂದ್ರೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಇವ್ರನ್ನ ಅರೆಸ್ಟ್ ಮಾಡಿದ್ದ ಕಾರಣ ಅವರನ್ನ ಕರೆಸ್ತಾರೆ ಆಗ ಏನ್ ಹೇಳ್ತಾರೆ ಅಂದ್ರೆ ಕಾನ್ಸ್ಟೇಬಲ್ ಮಾರ್ಚ್ ಒಂಬತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬಿನ್ನಿಪೇಟೆಯ ಇನ್ನೂರ ಇಪ್ಪತ್ನಾಲ್ಕನೇ ಮನೆಯ ಎದುರು ಸಾದರಿ ಕಣ್ಣಪ್ಪ ತನ್ನ ನೂಕಲು ಗಾಡಿಯಲ್ಲಿ ಗಾಡಿಯನ್ನು ರಸ್ತೆ ನಡುವೆ ನಿಲ್ಲಿಸಿ ವಾಹನಗಳಿಗೆ ಅಡ್ಡಪಡಿಸಿ ಗಲಾಟೆ ಮಾಡಿದ ಆತನು ಅಲ್ಲಿಂದ ಮುಂದೆ ಹೋಗಲು ನಾನು ಅಂದರೆ ಕಾನಿಸ್ಟೇಬಲ್ ಬಿ ಹನ್ನೆರಡು ಆಜ್ಞೆ ಮಾಡಿದಾಗ ಗದರಿಸಿ ಪೊಲೀಸ್ಗೆ ಧಿಕ್ಕಾರ ಕೂಗಿದ ಎಂದು ಹೇಳಿದ ಅಂದರೆ ಇದನ್ನ ಕೂಡ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಕೇಳಬಹುದು ಕಾನ್ಸ್ಟೇಬಲ್ ಕಣ್ಣಪ್ಪನನ್ನ ಯಾವ ರೀತಿಯಾಗಿ ಜೈಲಿಗೆ ಕರೆದೊಯ್ದ ಅಂತಂದು ಕೇಳ್ಬೋದು ಅಥವಾ ಕಾನಿಸ್ಟೇಬಲ್ ತನ್ನ ವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ದು ಹೇಗೆ ಅಂತಂದುಬಿಟ್ಟು ಕೂಡ ಟೂ ಮಾರ್ಕ್ಸ್ಗೆ ಕೇಳಬಹುದು ಆಗ ನೀವು ಬರಿಬೇಕಾಗುತ್ತೆ ಮಾರ್ಚ್ ಒಂಬತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಮಯದಲ್ಲಿ ಬಿನ್ನಿಪೇಟೆ ಇನ್ನೂರ ಇಪ್ಪತ್ನಾಲ್ಕನೇ ಮನೆಯ ಎದುರು ಸಾದರಿ ಕಣ್ಣಪ್ಪ ತನ್ನ ನೂಕಲು ಗಾಡಿಯನ್ನ ರಸ್ತೆ ನಡುವೆ ನಿಲ್ಲಿಸಿ ವಾಹನಗಳಿಗೆ ಅಡ್ಡಿಪಡಿಸಿ ಗಲಾಟೆ ಮಾಡಿದ ಆತನಿಗೆ ಅಲ್ಲಿಂದ ಮುಂದೆ ಹೋಗಲು ನಾನು ಅಂದರೆ ಕಾನ್ಸ್ಟೇಬಲ್ ಬಿ ಹನ್ನೆರಡು ಆಜ್ಞೆ ಮಾಡಿದಾಗ ಗದರಿಸಿ ಪೊಲೀಸ್ಗೆ ಧಿಕ್ಕಾರ ಕೂಗಿದ ಇಷ್ಟನ್ನ ನೀವು ಟೂ ಮಾರ್ಕ್ಸ್ ಗೆ ಬರೀಬೇಕಾಗುತ್ತೆ ಅಂದ್ರೆ ಈ ರೀತಿಯಾಗಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆದ ನಾನು ಇಂತಹ ಒಂದು ಜಾಗದಲ್ಲಿ ಈತನನ್ನು ಅರೆಸ್ಟ್ ಮಾಡ್ದೆ ಪೊಲೀಸ್ಗೆ ಧಿಕ್ಕಾರ ಅಂತ ಕೂಗ್ದ ಅಂತ ಬಿಟ್ಟು ಕೂಡ ಅಹ್ ಕಾನ್ಸ್ಟೇಬಲ್ ಇಲ್ಲಿ ಹೇಳ್ತಾರೆ ಕಾನ್ಸ್ಟೇಬಲ್ ನ ಹೇಳಿಕೆ ಒಂದು ರೀತಿ ಕೆಲ ಧ್ವನಿಯಲ್ಲಿರುತ್ತೆ ನಿಷ್ಠೂರವಾಗಿರುತ್ತೆ ಅಂದ್ರೆ ಮಯವಾಗಿರುತ್ತೆ ಅವನ ಧ್ವನಿಯಲ್ಲಿ ಯಾವುದೇ ರೀತಿಯಾದಂಥ ಉದ್ವೇಗ ಕೋಪ ಸಣ್ಣತನ ಇರೋದಿಲ್ಲ ಅಲ್ಲಿ ಕಣ್ಣಪ್ಪನಿಗೆ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಒಳ್ಳೆಯವರ ರೀತಿಯಾಗೇ ಕಾಣಿಸುತ್ತೆ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ ನ್ಯಾಯಾಧೀಶರು ಏನು ಮಾಡ್ತಾರೆ ಕೊನೆಯಲ್ಲಿ ಕಣ್ಣಪ್ಪನ ಕಡೆಗೆ ತಿರುಗಿ ನೋಡ್ತಾರೆ ನೀವು ಮಾರ್ಚ್ ಒಂಬತ್ತನೇ ತಾರೀಕು ಹೀಗೆ ವರ್ತಿಸಿದ್ದು ಮಾತನಾಡಿದ್ದು ನಿಜನಾ ಅಂತ ಕೇಳ್ತಾರೆ ಯಾರು ನ್ಯಾಯಾಧೀಶರು ಕಣ್ಣಪ್ಪನಿಗೆ ಆಗ ಅವರ ಅಂತಾರೆ ಕಣ್ಣಪ್ಪನಲ್ಲಿ ಅಂದರೆ ಅವ್ರ ಮೇಲೆ ತುಂಬ ಗೌರವ ಇರುತ್ತೆ ಭಯ ತುಂಬಿಕೊಂಡಿರುತ್ತೆ ಏನು ಹೇಳ್ಬೇಕು ಅನ್ನೋದೇ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಆಗ ನಾನು ಅಂದರೆ ಅವ್ರು ಹೇಳ್ತಾರೆ ನಾನು ಹಾಗೆಂದು ಆಗೆಂದದ್ದು ನೆನಪಾಗಿಲ್ಲ ಎಂದು ತೊದಲ್ತಾರೆ ಅಂದ್ರೆ ನಾನು ಆಗ ಅಂತೇಳಿದ್ದು ಗೊಂದೆನಪಿಲ್ಲ ಅಂತನ್ಬಿಟ್ಟು ಅವರು ತೊದ್ದಾಗ ಏನಾಗುತ್ತೆ ಅವರ ಪರವಾಗಿ ಕಣ್ಣಪ್ಪನ ವಕೀಲ ವಾದಿಸ್ತಾ ಏನ್ ಹೇಳ್ತಾರೆ ಅಂದ್ರೆ ಸ್ವಾಮಿ ಈತ ಮುಗ್ಧ ಒಂದು ವೇಳೆ ಹಾಗೆ ಅಂದಿದ್ದುವುದು ಸಾಧ್ಯ ಅಂದಿಟ್ಟುಕೊಂಡರೂ ಆತನಲ್ಲಿ ಧಿಕ್ಕಾರ ಅಥವಾ ತಾತ್ಸಾರದ ಭಾವನೆ ಇಲ್ಲ ತುಂಬಾ ಕೆಲಸ್ತರಾದ ಮನುಷ್ಯ ಹುಂಬ ಅವನ ಅವನನ್ನು ನೋಡಿ ದಿನಲೂ ಕುಡಿದು ಅವನ ಕಣ್ಣು ಹೇಗೆ ಕೆಂಪಾಗಿ ಧೂಳಿ ಬಿದ್ದಿದೆ ನೋಡಿ ಸ್ವಾಮಿ ಆತನ ಕಷ್ಟದಿಂದಾಗಿ ಕುಡಿದು ಹಾಳಾಗಿ ಹೋಗಿದ್ದಾನೆ ಆತ ಹಾಗೆ ಅಂದಿರುವುದು ತೀರ್ಮಾನಿಸಿದರೂ ದೊಡ್ಡವರಾದ ತಾವು ಕ್ಷಮಿಸಬೇಕು ಅಂತನ್ಬಿಟ್ಟು ತನ್ನ ವಾದವನ್ನ ಮಂಡಿಸ್ತಾನೆ ಕಣ್ಣಪ್ಪನು ತಪ್ಪು ಮಾಡಿದ್ದರು ಮಾಡದೇ ಇದ್ದರು ಹೀಗೆ ಅಂದಿದ್ದು ಸರಿ ಅಂತನ್ಬಿಟ್ಟು ಅವರು ಅಂದ್ರೆ ತಪ್ಪು ತಪ್ಪು ಈತ ಈ ರೀತಿ ಅಂದಿರಬಹುದು ಅಂತನ್ಬಿಟ್ಟು ಸಮರ್ಥನೆಯನ್ನ ಮಾಡ್ಕೊಂತಾರೆ ಇದು ಕೂಡ ಟೂ ಮಾರ್ಕ್ಸ್ಗೆ ಕೇಳಬಹುದು ಕಣ್ಣಪ್ಪನ ಪರವಾಗಿ ತನ್ನ ವಕೀಲ ಚಂದ್ರಣ್ಣ ವಾದ ಮಂಡಿಸಿದ್ದು ಯಾವ ರೀತಿಯಾಗಿ ಅಂತನ್ಬಿಟ್ಟು ಟೂ ಮಾರ್ಕ್ಸ್ಗೆ ಕೇಳಬಹುದು ಕಣ್ಣಪ್ಪನಿಗೆ ನಾನು ಎಲ್ಲಿದ್ದೇನೆ ಏನಾಗ್ತಾ ಇದೆ ಅಂತಂದ್ಬಿಟ್ಟು ತುಂಬಾ ಗೊತ್ತಾಗೋದಿಲ್ಲ ಕಲೆ ತಿರುಗ ತೊಡಕುತ್ತೆ ಕಣ್ಣಪ್ಪನಿಗೆ ಕಣ್ಣಪ್ಪ ಯಾವತ್ತೂ ಕೂಡ ಅಂದರೆ ಅಂದ್ರೆ ಡೈಲಿ ಕುಡಿತಾ ಇರಲ್ಲ ಒಮ್ಮೆ ಕುಡಿಯುತ್ತಿದ್ದರಿಂದ ಆತನಿಗೆ ಏನು ನಾನು ಕುಡುಕ್ನಲ್ಲ ಅಂತಂದುಬಿಟ್ಟು ಹೇಳಲಿಕ್ಕೂ ಕೂಡ ಆಗೋದಿಲ್ಲ ಆದರೆ ಆ ಯಾರು ಕಣ್ಣಪ್ಪ ಏನಿರ್ತಾನೆ ತಮ್ಮ ಐವತ್ತು ವರ್ಷದ ನೂಕುಗಾಡಿಯ ವ್ಯಾಪಾರದಲ್ಲಿ ಎಂದೂ ಕೂಡ ದೊಡ್ಡವರಿಗೆ ಕೂಡ ಬೈದಿರೋದಿಲ್ಲ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವರಿಗೆ ಯಾವತ್ತೂ ಕೂಡ ಜಗಳ ಕೂಡ ಅವರು ಹಾಡಿರೋದಿಲ್ಲ ಯಾವತ್ತು ಕೂಡ ಕುಡಿದು ತೂರಾಡಿರೋದಿಲ್ಲ ಆ ಮತ್ತೆ ಅವರು ಯೌವನದಲ್ಲಂತೂ ಆತನು ಅತ್ಯಂತ ಚುರುಕಾಗಿ ತರಕಾರಿ ವ್ಯಾಪಾರಸ್ಥನು ಕೂಡ ಆಗಿರ್ತಾನೆ ನಂತರ ಏನಾಗುತ್ತೆ ಅಂದರೆ ನ್ಯಾಯಮೂರ್ತಿ ಕಣ್ಣಪ್ಪನನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಉತ್ತರ ಕೂಡ ಕಣ್ಣಪ್ಪನಿಂದ ನ್ಯಾಯಾಧೀಶರಿಗೆ ಸಿಗೋದಿಲ್ಲ ತಾನು ಕುಡಕನಲ್ಲ ಅಂತನ್ಬಿಟ್ಟು ಕೂಡ ಅವ್ರಿಗೆ ಕಣ್ಣಪ್ಪ ಹೇಳೋದಿಲ್ಲ ಯಾಕಂದ್ರೆ ಆತ ಯಾವಾಗೋ ಒಂದೊಂದ್ಸರಿ ಕುಡಿತಾ ಇದ್ದಿದ್ದು ನಿಜ ಆಗಿರುತ್ತೆ ಆದ್ರೆ ಬಡವ ಬಡವನು ಅಂತಂದು ಅಲ್ಲ ಯಾಕಂದ್ರೆ ಆ ಒಟ್ಟೆಗಿಲ್ಲದ ಮನುಷ್ಯನಾದ್ರೂ ಕೂಡ ನ್ಯಾಯಾಧೀಶರು ಇರ್ಬೋದು ಈ ವಕೀಲರು ಇರ್ಬೋದು ಅವರಷ್ಟು ಶ್ರೀಮಂತನಲ್ಲ ಅಂತನ್ಬಿಟ್ಟು ಕಣ್ಣಪ್ಪನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆ ನ್ಯಾಯಾಧೀಶ ಇರ್ಬೋದು ವಕೀಲ ಇರ್ಬೋದು ಅವರಷ್ಟು ಆಗಿರೋದಿಲ್ಲ ಕಣ್ಣಪ್ಪನವರು ಅಂತಂದು ಗೊತ್ತಿರುತ್ತವ್ರಿಗೆ ನ್ಯಾಯಮೂರ್ತಿ ಅವರು ಮೌನವನ್ನ ಆತನ ದಿಕ್ಕಟ್ಟಿನ ಸ್ಥಿತಿಯನ್ನ ನೋಡಿ ತಪ್ಪಿತಸ್ಥನಿರಬಹುದು ಎಂದು ಅವರು ತೀರ್ಮಾನಿಸ್ತಾರೆ ಆಗ ತೀರ್ಮಾನಿಸಿ ಒಂದು ನ್ಯಾಯವನ್ನ ಕೊಡ್ತಾರೆ ಐವತ್ತು ರೂಪಾಯಿ ದಂಡ ಮತ್ತು ಹದಿನೈದು ದಿನದ ಸಾದಾ ಜೈಲುವಾಸದ ಶಿಕ್ಷೆಯನ್ನ ನ್ಯಾಯಮೂರ್ತಿರವರು ಕಣ್ಣಪ್ಪನಿಗೆ ವಿಧಿಸ್ತಾರೆ ನಂತರ ನ್ಯಾಯಾಲಯದ ಹೊರಗೆ ಬಂದಾಗ ವಕೀಲ ಚಂದ್ರಪ್ಪನ ಬೆನ್ನನ್ನು ತಟ್ಟು ಗೆದ್ದುಬಿಟ್ಟೆ ತಾನು ನೀನು ಒಪ್ಪಿಕೊಂಡು ಒಳ್ಳೇದಾಯಿತೋ ಇಲ್ವೋ ನಾನು ನಿನಗೆ ನಮ್ಮ ಬಡಾವಣೆಯಲ್ಲಿ ಐವತ್ತು ರೂಪಾಯಿಯನ್ನು ಕಲೆಕ್ಟ್ ಮಾಡಿಕೊಂಡು ಕೋರ್ಟಿಗೆ ಕೊಡ್ತೇನೆ ಅತ್ತಿತ್ತ ನೋಡೋಷ್ಟರಲ್ಲಿ ಹದಿನೈದು ದಿನ ಮುಗಿದು ಹೋಗಿರುತ್ತೆ ಹೇಗೋ ಏನು ಬೇಜಾರು ಮಾಡಿಕೊಳ್ಬೇಡ ನೀನು ಹದಿನೈದು ದಿನ ತುಂಬಾ ಸಲೀಸಾಗಿ ಕಳಿಯುತ್ತೆ ನೀನು ಮುಗಿಸ್ಕೊಂಡು ಬಾ ಅಂತಂದ್ಬಿಟ್ಕು ಚಂದ್ರನ ಧೈರ್ಯವನ್ನ ತುಂಬತಾರೆ ನಂತರ ಆ ಕಣ್ಣಪ್ಪ ಕೇಳ್ತಾನೆ ಸ್ವಾಮಿ ನನ್ನ ತರಕಾರಿ ನೂಕೋಗಾಡಿ ಏನಾಯ್ತು ಸ್ವಲ್ಪ ನೋಡಿ ಅಂತ ಬಿಟ್ಟು ಕೂಡ ಹೇಳ್ತಾರೆ ಆಗ ಅಂತ ಹೇಳ್ಬಿಟ್ಟು ತನ್ನ ಜೈಲಿನ ವಾಸವನ್ನ ವಾಸಿಸ್ತೊಡಕ್ ತೊಡುಕ್ತಾನೆ ನಂತರ ತನಗೆ ಕೊಟ್ಟ ಶಿಕ್ಷೆ ನ್ಯಾಯವೋ ಅನ್ಯಾಯವೋ ಅದು ಕೂಡ ಕಣ್ಣಪ್ಪನಿಗೆ ಗೊತ್ತಾಗಿರೋದಿಲ್ಲ ಊಟ ಅಷ್ಟೇನು ಕೆಟ್ಟದಾಗ ಇಲ್ದೇ ಇದ್ರು ಪರವಾಗಿರ್ಲಿಲ್ಲ ಬಟ್ಟೆ ಕೊಟ್ಟಿದ್ರು ಜೈಲಿನಲ್ಲಿದ್ದ ಇದ್ದ ಜನ ಕೂಡ ಕೆಟ್ಟವರೇನಲ್ಲ ಅಂತ ಅನ್ಬಿಟ್ಟು ಅನ್ಸಿತ್ತು ದಿನಾಗ್ಳು ಸರಿಯಾಗಿದ್ದಂತೆ ಇದೆಲ್ಲ ಅದಕ್ಕೆ ಅವನಿಗೆ ಬೇಸರವೆನಿಸಿದ್ರು ಕೂಡ ಸರ್ಕಾರ ಅಂದ್ರೆ ಸುಮ್ಮನೆನಾ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ಲೇಬೇಕಾಗತ್ತೆ ಅಂದು ಕೊಳ್ತಿದ್ದಂತ ಅನ್ಕೊಳ್ತಿದ್ದಂತೆ ಕಣ್ಣಪ್ಪ ನಂತರ ಜೈಲು ಕೂಡ ಪರವಾಗಿಲ್ಲ ಅಂತಂದು ಅನಿಸಿದ್ರು ತಾನು ವಾಸ ಮಾಡ್ತಿರ್ತಕ್ಕಂತಹ ಒಂದು ಕೊಟ್ಟರಿ ಏನಿರುತ್ತೆ ಕೋಣೆ ಇದಕ್ಕಿಂತಲೂ ನಾನು ವಾಸಿಸ್ತಿದ್ದಂತಹ ಚಿಕ್ಕ ಕೋಣೆಯೇ ಆ ಸರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೂಡ ಅನ್ಸುತ್ತೆ ಬರುವ ಕೈದಿಗಳಿರ್ಬೋದು ಅವನಿಗೆ ಹಾಕ್ತಾ ಇರತಕ್ಕಂತಹ ಕೋಳ ಪೊಲೀಸರ ಜಬರ್ದಸ್ತ್ ಜೈಲಿನ ಅಧಿಕಾರಿಗಳು ಅಚ್ಚುಕಟ್ಟು ಎಲ್ಲವೂ ಕೂಡ ಗಮನಿಸ್ತಾ ಇರ್ತಾನೆ ಯಾವುದೋ ಒಂದು ವಿಚಿತ್ರ ಬೇಸರದಿಂದ ನಿಟ್ಟು ಬಿಡ್ತಾ ಇರ್ತಾನೆ ಕಣ್ಣಪ್ಪ ನಂತರ ಜೈಲಿನ ಶಿಕ್ಷೆಯನ್ನ ಮುಗಿಸಿ ಕಣ್ಣಪ್ಪ ಹೊರಗೆ ಬರ್ತಾನೆ ಹುಡುಕಿ ತನ್ನ ಗಾಡಿಯನ್ನ ದೊರಕಿಸಿಕೊಳ್ತಾನೆ ಅಲ್ಲಲ್ಲಿ ಸಾಲವನ್ನ ಮಾಡಿ ಮತ್ತೆ ತರ್ಕಾರಿಯನ್ನ ಕೊಂಡುಕೊಂಡು ಮಾರತೊಡಗ್ತಾನೆ ಆದರೆ ಅವನ ಬಗ್ಗೆ ಜನರ ನಿಲುವು ಸ್ಮೂ ಸೂಕ್ಷ್ಮವಾಗಿ ಬದಲಾದಂತೆ ಅಂದ್ರೆ ಬದಲಾಗಿರುತ್ತೆ ಕಣ್ಣಪ್ಪನ ಮೇಲೆ ಇದ್ದಂತಹ ನಂಬಿಕೆ